una palizano. Yo quiero nine, caro ni salu, rupeniralu. Yo somebody, you want to dedicate your life afresh unto Jesus. ಒಂದು ಹೊಸದಾದ ರೀತಿಯಲ್ಲಿ ದೇವರೇ ನನ್ನ ಹಳೆಯ ಮಾರ್ಗಗಳನ್ನೆಲ್ಲ ಬಿಟ್ಟು ನಿನ್ನೆವರೆಗೆ ಈ ಗಳಿಗೆವರೆಗೆ ನಡೆದನ್ನೆಲ್ಲ ನನ್ನ ಹಿಂದೆ ತ್ಯಜಿಸಿಬಿಟ್ಟು
ಹೊಸ ವ್ಯಕ್ತಿಯಾಗಿ ನಾನು ಜೀವಿಸಲಿಕ್ಕೆ ಮನಸ್ಸು ಮಾಡ್ತೇನೆ ಎಂಬುದಾಗಿ ಯಾರೋ ಒಬ್ಬರು ನಿಮ್ಮನ್ನ ನೀವು ಪ್ರತಿಷ್ಠಿಸ್ತಾ ಇದ್ದೀರಾ. That's right. Go, we know the Lord is receiving you today. ದಿನದಿನ ಮುಂದುವರೆದು ಹೋಗು, ಕರ್ತನೇ ಇದನ್ನ ನಿನ್ನನ್ನ ಸ್ವೀಕರಿಸ್ಕೊಳ್ತಾ ಇದ್ದಾನೆ. All such people, ಅಂತ ಎಲ್ಲ ಜನರು, who are saying, God, ಯಾರೆಲ್ಲ ನೀವು ಹೇಳ್ತಾ ಇದ್ದೀರಾ ದೇವ್ರೇ, I want to walk afresh. ಕರ್ತನೇ ನಾನು ಹೊಸದಾಗಿ ನಾನು ನಡೆಯುವುದಕ್ಕಾಗಿ ಬಯಸ್ತೇನೆ ಸ್ವಾಮಿ. Out of all my weaknesses, ನನ್ನ ಎಲ್ಲ ಬಲಹೀನತೆಗಳು ಇದ್ದಾಗಲೂ ಕರ್ತನೇ, Out of all the curses, ಎಲ್ಲ ಶಾಪಗಳು ಇದ್ದಾಗಲೂ ಸ್ವಾಮಿ, I want to walk in blessing. I want to walk in fresh anointing. ದೇವರೇ, ಎಲ್ಲ ಶಾಪಗಳಿಂದ ಮುಕ್ತನಾಗಿ, ಎಲ್ಲ ಬಲಹೀನತೆಗಳಿಂದ ಮುಕ್ತನಾಗಿ, ಹೊಸ ಪವಿತ್ರತೆಯಲ್ಲಿ, ಹೊಸ ತುಟಿಗಳಲ್ಲುಳ್ಳವನಾಗಿ, ಹೊಸ ಅಭಿಷೇಕದಲ್ಲಿ, ಆಶೀರ್ವಾದದಲ್ಲಿ ನಾನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು. It is happening to you right now. ಅದು ಈಗಲೇ ನಿನಗಾಗಿ ಸಂಭವಿಸ್ತಾ ಇದೆ ಸಹೋದರ ಸಹೋದರಿ. ಆ ಮರವನ್ನು ಹತ್ತುವವರೆಗೂ ಹಳೆಯ ಜಕ್ಕಾಯನು, ಆದರೆ ಯೇಸು ಸ್ವಾಮಿ ತಕ್ಷಣ ಇಳಿದು ಬಾ, ನಾನು ನಿನ್ನ ಮನೆಗೆ ಊಟಕ್ಕೆ ಬರಬೇಕೆಂದಾಗಿ ಹೇಳಿದ ತಕ್ಷಣ ಆ ಜಕ್ಕಾಯನು ಹೊಸದಾಗಿಬಿಟ್ಟ, ಹೊಸ ಜಕ್ಕಾಯನಾಗಿ ಇದಿನ ಮರಳು. Until Jesus called Zacchaeus from the cross, from the tree. ಅವನು ಮರದ ಮೇಲಿಂದ ಕರ್ತನು ಜಕ್ಕಾಯನನ್ನ ಕರೆಯುವ, he was a tax collecting sinner. ಆತನು ಸುಂಕವನ್ನ ವಸೂಲಿ ಮಾಡುವಂತ ಪಾಪಿಯಾಗಿದ್ದ. But the moment Jesus said, come down, ಆದರೆ ಯಾವ ಸಮಯದಲ್ಲಿ ಯೇಸು ಹೇಳಿದ, my brother, come down from every tree you have climbed today. ನನ್ನ ಸಹೋದರನೇ, ನೀನು ಏರಿದಂತಹ ಪ್ರತಿಯೊಂದು ಮರದಿಂದ ಇದನ್ನ ಇಳಿದು ಬಾ. No matter what tree you have climbed up, ಎಂಥ ಮರವನ್ನ ನೀನು ಏರಿದ್ದೀಯೋ ನನಗೆ ಗೊತ್ತಿಲ್ಲ. Get down today, Jesus is calling you. ನೀನು ಕೆಳಗೆ ಇಳಿದು ಬಾ, ಕರ್ತನನ್ನ ಕರೀತಾ ಇದ್ದಾನೆ. And from that day, ಮತ್ತು ಆ ದಿನದಿಂದ, Zacchaeus was a new man. ಜಕ್ಕಾಯನು ನೂತನ ವ್ಯಕ್ತಿಯಾದ, new heart, ಹೊಸ ಹೃದಯ, new blessing, ಹೊಸ ಆಶೀರ್ವಾದ, new anointing, ಹೊಸ ಅಭಿಷೇಕವು. And that's what is going to happen to you today onwards. ಮತ್ತು ಇದೇ ಸಂಗತಿ ಈ ದಿನದಿಂದ ನಿನ್ನೊಟ್ಟಿಗೆ ಕೂಡ ಆಗ್ಲಿಕ್ಕಿದೆ. ಶಿರ ರಮನದರೆ ರಿಯರ ಮಮ ಮಮ ಕುರಲಾರದ ಆರಾಧನೆ 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 ಪಾಪ ಕ್ಷಮಿಸಲು ಗುಣಪಡಿಸಲು ಯೋಗ್ಯನು ನೀನೇ ಕರುಣಿಸಲು ಕೃಪೆ ನೀಡಲು ಯೋಗ್ಯನು ಪಾಪ ಕ್ಷಮಿಸಲು ಗುಣಪಡಿಸಲು ಯೋಗ್ಯನು ನೀನೇ ಕರುಣಿಸಲು ಕೃಪೆ ನೀಡಲು ಯೋಗ್ಯನು ನೀನೇ ಸಯ್ಯ. ಆ ನಾಮದಲ್ಲಿ ದೆವ್ವಗಳು ಬಿಟ್ಟು ಓಡೋಗ್ತವೆ. ನನ್ ಪ್ರಿಯ ಯೇಸಯ್ಯ ಯೇಸಯ್ಯ ಯೇಸಯ್ಯಾ ನನ್ ಪ್ರಿಯಾ
we went to Alarwad now Alarwad ke hogiddaga brother Siddhapanna said Siddhapanna avaru helta idru pastor after 7 days fasting prayer 7 dinada upasa prarthane nantara my leg pain has completely disappeared nana kaalu novu sampurnavagi adu mayavagide I believe in miracles nanu mahat karyagalalli nambike iduttene I believe ನಾನು ನಂಬುತ್ತೇನೆ that even today during worship somebody is healed ಇವತ್ತು ಕೂಡ ಆರಾಧನೆ ಮಧ್ಯದಲ್ಲಿ ಯಾರಾದರೂ ಒಬ್ಬರು ನೀವು ಗುಣವಾಗಿದ್ದೀರಾ sure ನಿಶ್ಚಯವಾಗಿ because I saw in my spirit somebody being healed ಯಾಕೆಂದ್ರೆ ನನ್ನ ಆತ್ಮದಲ್ಲಿ ನಾನು ನೋಡ್ತಾ ಇದ್ದೇನೆ ಯಾರೋ ಒಬ್ಬರು ಗುಣವಾಗಿದ್ದೀರಾ check it out ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳ್ರಿ testify next sunday ಮತ್ತು ಮುಂದಿನ ಭಾನುವಾರ ಅದರ ಬಗ್ಗೆ ಬಂದು ಸಾಕ್ಷಿ ಹೇಳ್ರಿ because when you testify ಯಾಕೆಂದ್ರೆ ನೀವುಗಳು ಸಾಕ್ಷಿ ಹೇಳುವಾಗ you build somebody's faith ನೀವು ಇನ್ನೊಬ್ಬರ ನಂಬಿಕೆಯನ್ನ ಕಟ್ಟುವರಾಗಿರ್ತೀರಿ Hallelujah. Just want to read one line from a psalm. ಕೀರ್ತನೆಗಳಿಂದ ಒಂದು ಲೈನ್ ಅನ್ನು ಓದುವುದಕ್ಕಾಗಿ ಬಯಸ್ತೇನೆ. Okay, I don't want to disclose it to you. You find it out. Don't open your Bible. I'm reading for you from the Bible. ನಿಮಗೋಸ್ಕರ ನಾನು ಸತ್ಯವೇದದಿಂದ ನಾನು ಓದುವುದಕ್ಕಾಗಿ ಬಯಸ್ತೇನೆ. Because only one line I want to follow in that. ಯಾಕೆಂದ್ರೆ ಅದರಲ್ಲಿ ಒಂದು ಲೈನ್ ಅನ್ನು ನಾನು ಓದುವುದಕ್ಕಾಗಿ ಬಯಸ್ತೇನೆ. Listen to this. ಇದನ್ನ ಕೇಳಿಸಿಕೊಳ್ಳ್ರಿ. ಯಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು ಬಿ ಪೇಷಂಟ್ ರೆಸ್ಟ್ ಇನ್ ದ ಲಾರ್ಡ್ ಅಂಡ್ ಬಿ ಪೇಷಂಟ್ ಟು ವೇಟ್ ಅಪಾನ್ ದ ಲಾರ್ಡ್ ಯಹೋವನ ಸನ್ನಿಧಿಯಲ್ಲಿ ಶಾಂತನಾಗಿದ್ದುಕೊಂಡು ಕಾಯ್ದಿರು ಆಮೆನ್ 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 ರೆಸ್ಟ್ ಇನ್ ದ ಲಾರ್ಡ್ KJV ಸೇಸ್ ರೆಸ್ಟ್ in the lord KJV bhashantara heltade kartanalli vishramisiko anta that means adra artha cast all your burdens upon jesus nina ella bharavanna yesu chinta bharavannu nina ella chinta bharavanna yesuvina mele haaku because he cares for you yakare aatane ninagoskara chintisuvanu rest in the lord kartanalli vishramisiko and wait patiently mattu shantanagiddukondu kaayidiru for the lord says yakare kartanu helta iddane your miracle is on the way ninna mahatkarya adu margadalliye ide the transformation is on the way ninna avondu badalavane margadalliye ide the lord is about to do something marvelous in this city kartanu ee pattanadalli igo eno ondu adbhutavada sangatiyanna maadlikiddane can somebody say patience ಯಾರಾದ್ರೂ ಹೇಳ್ತಿರೋ ತಾಳ್ಮೆ ದಟ್ ವುಡ್ ಬಿ ಮೈ ಲಾಸ್ಟ್ ಟಾಪಿಕ್ ಟು ಪ್ರೀಚ್ ನಾನು ಬೋಧಿಸ್ಲಿಕ್ಕಿರುವಂತಹ ನನ್ನ ಕೊನೆಯ ಒಂದು ಪ್ರಸಂಗ ವಿಷಯ ಅದಾಗಿದೆ ಇಟ್ ಇಸ್ ಡಿಫಿಕಲ್ಟ್ ನಾನು ಹೇಳಿದೆ ದೇವ್ರೆ ಇದು ಕಷ್ಟ ಯು ನೋ ವೈ ಯಾಕೆ ಗೊತ್ತ್ರಿ ಮೈ ವೈಫ್ ಇಸ್ ಟ್ರಾನ್ಸ್ಲೇಟಿಂಗ್ ನಾನು ಅದನ್ನ ಭಾಷಾಂತರ ಮಾಡ್ತಾ ಇದ್ದೇನೆ ಐ ಕ್ಯಾನಾಟ್ ಲೈ ಟು ಯು ದಿಸ್ ಮಾರ್ನಿಂಗ್ ಈ ಬೆಳಗಿನ ಜಾವ ನಿಮ್ಮ ಮುಂದೆ ಸುಳ್ಳಾಡೋದಕ್ಕಾಗುವುದಿಲ್ಲ ಶೀ ಇಸ್ ನೆಕ್ಸ್ಟ್ ಟು ಮೀ ನಾನು ಅವರ ಪಕ್ಕದಲ್ಲಿ ಇದ್ದೇನೆ ದಿ ಮೂಮೆಂಟ್ ಯು ಸೇ ಪೇಷನ್ಸ್ ಯಾವ ಕ್ಷಣ ತಾಳ್ಮೆ ಅಂತ ಹೇಳ್ತಿರೋ ಯು ವಿಲ್ ಸೇ ಪಾಸ್ಟರ್ ನೌ ಯು ಆರ್ ಗೋಯಿಂಗ್ ಟು ಟೆಲ್ ಮೀ ಓನ್ಲಿ you will say pastor you are going to tell me only iga neevu heltira pastor adanna neevu nanage helta iddira but before telling you adre nimage heludukinta munche I am the first for it adakoskara nanu modalanevanagiddene are you here illiddira can you say patience neevu heltira taalme look at your neighbor give them a smile and say patience nimma pakkakiddavarge mugulnage kodta helri taalme ek bande ne prarthana kiya bolta hai oba vyaktiyu prarthane me hige prarthane madidnante aisa prarthana kiya usne ಹೀಗೆ ಪ್ರಾರ್ಥನೆ ಮಾಡಿ ಪ್ರಭು ದೇವ್ರೆ ಮುಜೆ ಧೀರಸ್ ಚಾಯಿ ಔರ್ ಅಭಿ ಚಾಯಿ ನನಗೆ ತಾಳ್ಮೆ ಬೇಕು ಮತ್ತು ಅದು ಈಗಲೇ ಬೇಕು ದೇಖಿ ಧೀರಜ್ ಕಿತ್ನಾ ನೋಡಿ ಎಷ್ಟು ತಾಳ್ಮೆ ಇದೆ ಪ್ರಾರ್ಥನೆಯಲ್ಲಿ ಐ ವಾಂಟ್ ಪೇಷನ್ಸ್ ಐ ವಾಂಟ್ ಇಟ್ ರೈಟ್ ನೌ ನನಗೆ ತಾಳ್ಮೆ ಬೇಕು ಮತ್ತು ಅದು ಈಗಲೇ ಬೇಕು ಆರ್ ಯು ವಿತ್ ಮೀ ನಮ್ಮೊಟ್ಟಿಗೆ ಇದ್ದೀರಾ ಒನ್ ಕಂಪನಿ ಮ್ಯಾನೇಜರ್ ಒಬ್ಬ ಕಂಪನಿ ಮ್ಯಾನೇಜರ್ ಅವರು ಅಂಡ್ ಸೂಪರ್ವೈಸರ್ ಮತ್ತು ಸೂಪರ್ವೈಸರ್ ಕೂಡ and see the boss matu alli iruvanta malikaru company yajmanaru they are going for lunch avaru utakke hogta idrante I hope you are listening they are going for lunch avaru utakke hogta idru and jaate jaate hogta iruvaga vaha pe chota sa chirag purana zamane ka chirag girata alli dariya madhyadalli ondu ondu haleya kaalada ondu deepa bidditri alladin ka chirag na girata adu alladin chirag anta heltar alli anta ondu deepa unhone uthaya adana avaru etkondru aur aise hasi mazak mein usko aisa teen bar rub kiya matu hage adana nakta adana mooru bari ujjidri jin bahar aa gaya adrinda jin horgade banda ho shock ho gaya unko avarge aashyarya aayitu aisa bhi hota hai abhi iglu hige la aagtado jin ne bola aa jin heltane ಕ್ಯೂಕಿ ಅಬ್ ತೀನೋ ಮಿಲ್ಕೆ
ಈಗ ಉಠಾಯ ಜಿನ್ ಹೇಳ್ತಾನೆ, ಈಗ ನೀವು ಮೂರು ಕೂಡಿ ನನ್ನ ಹೊರತಂದಿದ್ದಕ್ಕಾಗಿ ಅಬ್ ತಿನೋ ಕಾ ಜೋ ಕುಚ್ ಭಿ ಮಾಂಗೋಗೇ ಏಕ್ ರಿಕ್ವೆಸ್ಟ್ ಮೇ ಪೂರಾ ಕರೂಂಗಾ. ನೀವು ಮೂರು ಕೂಡಿ ಕೇಳಿಕೊಳ್ಳುವಂತ ನಿಮ್ಮ ಮನವಿಯಲ್ಲಿ ಒಬ್ಬರ ಒಂದು ಮನವಿಯನ್ನ ನಾನು ಪೂರೈಸುತ್ತೇನೆ. ಇಮಿಡಿಯೇಟ್ಲಿ ಮ್ಯಾನೇಜರ್ ಧೀರಜ್ ನೀನ ಮ್ಯಾನೇಜರ್, ಅದೇ ಕ್ಷಣದಲ್ಲಿ ಮ್ಯಾನೇಜರ್ ಆತನಿಗೆ ತಾಳ್ಮೆ ಇಲ್ಲ ರೀ. ನಾನು ಬಾಸ್ ಕೋ ಬಹುತ್ ಧೀರಜ್ ಹೋತಾ ಕ್ಯೂಂಕಿ ಬಹುತ್ ಘಟನಾ ಸೇ ಗುಜರ್ ಕರ್ ಬಾಸ್ ಬನಾ ರಹತಾ. ಮಾಲೀಕರಿಗೆ ತುಂಬಾ ತಾಳ್ಮೆ ಇರ್ತದೆ, ಯಾಕಂದ್ರೆ ತುಂಬಾ ಮ್ಯಾನೇಜರ್ ದಾಟಿ ಅವರು ಆ ಸ್ಥಳಕ್ಕೆ ಬಂದಿರ್ತಾರೆ. ಮ್ಯಾನೇಜರ್ ಮೈ ಪೆಲೆ ಮ್ಯಾನೇಜರ್ ಹೇಳ್ತಾನೆ, ನಾನ್ ಮೊದಲು ಅಂತ. ಜಿನ್ನಿ ಬೋಲೋ ಜಿನ್ ಹೇಳ್ತಾನೆ, ಹೇಳಪ್ಪ ಸೆಂಡ್ ಮಿ ಟು ಹವಾಯಿ, ನನ್ನನ್ನು ಹವಾಯಿಗೆ ಕಳಿಸು ಅಂತ ಹೇಳಿದ. ಟು ದ ಬೀಚ್, ಆ ಒಂದು ಸಮುದ್ರ ದಡಕ್ಕೆ. ಅಂಡ್ ವಿತ್ ಆಲ್ ವಿತ್ ಲಾಟ್ ಆಫ್ ಮನಿ, ಮತ್ತು ತುಂಬಾ ಹಣ ಕೂಡ ಕೊಡು ಅಂತ ಹೇಳ್ತಾನೆ. ಅಲ್ಲಿ ನಾನು ಸಂತೋಷ ಪಡಬೇಕು. ಇಸ್ ಗಾನ್ ಜಿನೂಫ್ ಅಂತ ಊತಾನ್ರಿ, ಈತ ಹೊರಟು ಹೋಗ್ತಾನೆ. ಸೂಪರ್ವೈಸರ್, ಈಗ ಸೂಪರ್ವೈಸರ್ ಮೀ ಆತನು ಕೂಡ ಹೇಳ್ತಾನೆ, ನಾನು ಜಿನ್ನೆ ಬೋಲೋ ಜಿನ್ ಹೇಳ್ತಾನೆ, ಹೇಳಪ್ಪ ಸೆಂಡ್ ಮಿ ಟು ಹುನಲುಲು, ನನ್ನನ್ನ ಹುನಲುಲುಗೆ ಕಳಿಸಿ ಕೊಡು ಅಂತ ಹೇಳ್ತಾನೆ. ವಿತ್ ಲೈಫ್ ಟೈಮ್ ಪೆನ್ಷನ್, ಲೈಫ್ ಟೈಮ್ ಪೆನ್ಷನ್ ಕೊಡು ಅಂತ ಹೇಳ್ತಾನೆ. ಅಂಡ್ ಯು ನೋ ಸಿ ಯು ಬಾಸ್ ಇಸ್ ವಾಚಿಂಗ್ ಎವ್ರಿಥಿಂಗ್ ಪೇಷಂಟ್ಲಿ. ಸಂಬಡಿ ಸೇ ಪೇಷಂಟ್ಲಿ, ಯಾರಾದ್ರೂ ಹೇಳಿ ತಾಳ್ಮೆ ಪೇಷಂಟ್, ಅದನ್ನೆಲ್ಲ ಮಾಲೀಕನು ಆತನ ತಾಳ್ಮೆಯಿಂದ ಕಾಯ್ತಾ ನೋಡ್ತಾ ಇದ್ದ. ಮ್ಯಾನೇಜರ್ ಇಸ್ ಗಾನ್, ಸೂಪರ್ವೈಸರ್ ಇಸ್ ಗಾನ್. ಆಗ ಜಿನ್ ಉಫ್ ಅಂತ ಓದಿದ ತಕ್ಷಣ ಸೂಪರ್ವೈಸರ್ ಕೂಡ ಹೊರಟು ಹೋದ. ಅಂಡ್ ಜಿನ್ ಲುಕ್ ಟು ದ ಬಾಸ್, ಈಗ ಜಿನ್ ಬಾಸ್ ಅನ್ನ ನೋಡ್ತಾನೆ. ವಾಟ್ ಇಸ್ ಯುವರ್ ವಿಶ್, ನಿಮ್ಮ ವಿಶ್ ಏನಿದೆ ಅಂತ. ಸ್ಟಿಲ್ ವೆರಿ ಪೇಷಂಟ್, ಈಗಲೂ ಈತನು ತುಂಬಾ ತಾಳ್ಮೆಯಿಂದ ಇದ್ದಾನೆ. ಹಿ ಸೆಡ್ ಆಫ್ಟರ್ ದ ಲಂಚ್ ಬ್ರಿಂಗ್ ಆಫ್ ಬೋತ್ ಈಡಿಯಟ್ಸ್ ಬ್ಯಾಕ್ ಇಂಟು ದ ಆಫೀಸ್. ಆತ ಹೇಳ್ತಾನೆ, ಊಟ ಆದ್ಮೇಲೆ ಆ ಇಬ್ಬರನ್ನ ನೀನು ಮರಳಿ ಕರ್ಕೊಂಡ್ ಬಾ ಅಂತ. Patience gives you to think soberly and take right decision. ತಾಳ್ಮೆ ನಮ್ಮನ್ನ ಸಮಾಧಾನದಿಂದಿದ್ದು ಕಾಯ್ದಿದ್ದು ಯೋಚಿಸುವ ಹಾಗೆ ಮಾಡಿ ನಮಗೆ ಸರಿಯಾದ ನಿರ್ಧಾರಗಳನ್ನು ಮಾಡುವ ಹಾಗೆ ಸಹಾಯ ಮಾಡ್ತದೆ. Psalm chapter 37. Listen. ಮೊದಲು instructions ಕೇಳಿ please. ಮೊದಲು Psalm chapter 37 verse 7 only first one line. I'm not responsible for the next lines, that is God's. ಯಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಲುಕ್ ಟು ಮೀ, ಈ ಕಡೆ ಗಮನಿಸ್ರಿ, ಲುಕ್ ಟು ಮೀ ಪ್ಲೀಸ್. ಎಲ್ರು ಈ ಕಡೆ ನೋಡ್ರಿ, ಕೆಜೆವಿ ಕೆಜೆವಿ ಭಾಷಾ, ರೆಸ್ಟ್ ಇನ್ ದ ಲಾರ್ಡ್, ಕರ್ತನಲ್ಲಿ ವಿಶ್ರಮಿಸಿಕೋ. ಅಂಡ್ ಸೀಕ್ ಹಿಮ್ ಪೇಷಂಟ್ಲಿ, ಸಂಬಡಿ ಸೇ ಪೇಷಂಟ್ಲಿ, ಮತ್ತು ತಾಳ್ಮೆಯಿಂದ ಕಾಯ್ದಿರು. ಆಮೆನ್ 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 ಆಮೆನ್. ಆರ್ ಯು ರಿಸೀವಿಂಗ್ ದಿಸ್, ಇದನ್ನ ಸ್ವೀಕರಿಸ್ಕೊಳ್ತಾ ಇದ್ದೀರಾ? ಅ ವುಮನ್ ವಿತ್ ಪೇಷನ್ಸ್. ಸಂಬಡಿ ಟರ್ನ್ ಟು ಜೇಮ್ಸ್ ಚಾಪ್ಟರ್ 5 ವರ್ಸ್ 7 ಅಂಡ್ 8. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7 ಮತ್ತು 8ನೇ ವಚನಕ್ಕೆ ಯಾರಾದರೂ ನಿಮ್ಮ ಸತ್ಯವೇದ ತಿರುಗಿಸ್ರಿ. James chapter 5 verse 7 and 8. Therefore be patient brethren until the coming of the Lord. ಏನು ಹೇಳ್ತದ ಅದ ಕನ್ನಡದಲ್ಲಿ ಯಾರಿಗಾದ್ರೂ ಸಿಗ್ತಾ ದಯವಿಟ್ಟು? ಸಹೋದರರೇ, ಅಯ್ಯೋ ದೇವರೇ, ನಾನು ಅಂದ್ಕೊಂಡೆ ಒಂದು ವಾರ ಒಂದು ತಿಂಗಳು ಸಾಕುದ ಹೆಂಗಾದ್ರೂ ತಾಳ್ಮೆ ಮಾಡ್ಕೊಳ್ಬಹುದಂತೆ. ಆದ್ರೆ ಕರ್ತನು ಎಲ್ಲಿವರೆಗೆ ನಾವು ತಾಳ್ಮೆಯಿಂದ ಇರ್ಬೇಕಂತೆ? ಎಲ್ಲಿವರೆಗೆ ನಾವು ತಾಳ್ಮೆಯಿಂದ ಇರ್ಬೇಕ್ರಿ? ಎಷ್ಟು ದಿನ ಕಿಟಕಿ ತೆಗಿರಪ್ಪ, ಶಕಿ ಆಗ್ತಾ ಇಲ್ವಾ? ಹೌ ಲಾಂಗ್ ಟು ಬಿ ಪೇಷಂಟ್ ಇಟ್ ಸೀಮ್ಸ್. ಎಷ್ಟು ದಿನ ತಾಳ್ಮೆಯಿಂದ ಇರಬೇಕಂತ ಹೇಳ್ತಾ ಇದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ವಚನ ಅರ್ಥ ಆಗ್ತಾ ಇಲ್ಲ ರೀ. ಇಲ್ಲಿ ಮುಂದ್ ಕುಂತಾರ ಅಂತಾರ, ಅಯ್ಯಪ್ಪೋ ಇಲ್ಲಿ ಬಹಳ ದೂರ ಐತೆ ಅಲ್ವಾ. 40 ಮುಟ್ದವ್ರು ಅನ್ಕೊಳ್ತಾ ಇದ್ದೀವಿ, ಅರ್ಧ ಮುಗಿಸಿದೀವಿ, ಇನ್ನ ಅರ್ಧ ಮುಗಿಸ್ತೀವಪ್ಪೋ. 60-70 ಹತ್ರ ಬಂದವ್ರು ಅನ್ಕೊಳ್ತಾರೆ, ಅಯ್ಯೋ ದೇವ್ರಿಗೆ ಸ್ತೋತ್ರ ಅದನ್ನ ಮುಟ್ಟಿದೀನಿ. ಇನ್ನೊಂದು ಸ್ವಲ್ಪ ಒತ್ತು ಬಿಟ್ರೆ ತಾಳ್ಮೆಯಿಂದ ಕರ್ತನ ಮುತ್ತಿನ ಬಾಗಿಲು ಕಂಡುಬಿಡ್ತದೆ. ಬಟ್ ಲುಕ್ ಅಟ್ ವಾಟ್ ದ ಬೈಬಲ್ ಇಸ್ ಟೆಲಿಂಗ್. ಅದೇ ಇಲ್ಲಿ ನೋಡ್ರಿ, ಬೈಬಲ್ ಏನ್ ಹೇಳ್ತಾ ಇದೆ? ಬಿ ಪೇಷಂಟ್, ತಾಳ್ಮೆಯಿಂದ ಇರಿ. ಅಂಟಿಲ್ ದ ಕಮಿಂಗ್ ಆಫ್ ದ ಲಾರ್ಡ್, ಕರ್ತನು ಪ್ರತ್ಯಕ್ಷನಾಗುವ ದಿನದ ತನಕ. ಐ ಹೋಪ್ ಯು ಆರ್ ಲಿಸ್ನಿಂಗ್ ಟು ಮೀ. ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೇವೆ. ಬಿಕಾಸ್, ಯಾಕಂದ್ರೆ ದ ಬುಕ್ ಆಫ್ ರೆವಲೇಷನ್ ಸೇಸ್, ಪ್ರಕಟಣೆ ಪುಸ್ತಕ ಹೇಳ್ತದೆ, ಹಿ ಹೂ ಸ್ಟ್ಯಾಂಡ್ಸ್ ಟಿಲ್ ದಿ ಎಂಡ್ ವಿಲ್ ರಿಸೀವ್ ದ ಕ್ರೌನ್ ಆಫ್ ಗ್ಲೋರಿ. ಯಾರು ಕೊನೆಯವರೆಗೆ ತಾಳ್ಮೆಯಿಂದ ಇರ್ತಾನೋ ಆತನೇ ಆ ಮಹಿಮೆಯ ಒಂದು ಕಿರೀಟವನ್ನ ಹೊಂದಿಕೊಳ್ಳುವನು. ಬಿ ಪೇಷಂಟ್, ತಾಳ್ಮೆಯಿಂದ ಇರಿ. Somebody say be patient. ಯಾರಾದ್ರೂ ಹೇಳಿ ತಾಳ್ಮೆಯಿಂದ ಇರು. Not one day. ಒಂದು ದಿನಕ್ಕೋಸ್ಕರ ಅಲ್ಲ. Not two days. ಎರಡು ದಿನಕ್ಕೋಸ್ಕರವಲ್ಲ. Hallelujah. Hallelujah. In the church some people are so patient. ಸಭೆಯಲ್ಲಿ ಕೆಲವು ಜನ ಇಷ್ಟೊಂದು ತಾಳ್ಮೆಯಿಂದ ಇರ್ತಾರೆ ಅಂದ್ರೆ listening they take a break. ಕೇಳ್ತಾ ಇದ್ದ ಹಾಗೆ ಅವರು ಬ್ರೇಕ್ ತಗೊಂಡಿರ್ತಾರೆ. ಅಷ್ಟೊಂದು ತಾಳ್ಮೆ. They don't get up and go because they are very patient. ಅವರು ಎದ್ದು ಹೊರಟು ಹೋಗೋದಿಲ್ಲ ಯಾಕಂದ್ರೆ ಅಷ್ಟೊಂದು ತಾಳ್ಮೆ ಅವರಿಗೆ.
Be patient till the coming of the Lord. ಕರ್ತನು ಪ್ರತ್ಯಕ್ಷನಾಗುವ ದಿನದ ತನಕ ದೀರ್ಘ ಶಾಂತಿಯಿಂದ ಇರು, ತಾಳ್ಮೆಯಿಂದ ಇರು. See how the farmer waits for the precious fruit of the earth, waiting patiently for it until it receives the early and the latter rain. You also be patient, establish your hearts, for the coming of the Lord is at hand. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾತಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದ ಇರಿ. ಆಮೆನ್. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ನಿಮ್ಮ ಹೃದಯಗಳನ್ನ ದೃಢಪಡಿಸಿಕೊಳ್ಳಿರಿ. ಯಾಕಂದ್ರೆ ಸೈತಾನನು ಅದನ್ನ ಅಲ್ಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಸ್ಟಾಬ್ಲಿಷ್ ಯುವರ್ ಹಾರ್ಟ್ಸ್, ನಿಮ್ಮ ಹೃದಯಗಳನ್ನ ದೃಢಪಡಿಸಿಕೊಳ್ಳ್ರಿ. ಬಿಕಾಸ್ ಇಫ್ ಯು ಡೋಂಟ್ ಎಸ್ಟಾಬ್ಲಿಷ್ ಯುವರ್ ಹಾರ್ಟ್, ಯಾಕೆಂದ್ರೆ ನಮ್ಮ ಹೃದಯಗಳನ್ನ ದೃಢಪಡಿಸಿಕೊಳ್ಳದೆ ಹೋದರೆ One wave of persecution, one wave of problem, one wave of distraction will pull your faith down. ನಮ್ಮ ಹೃದಯಗಳನ್ನ ದೃಢಪಡಿಸಿಕೊಳ್ಳದೆ ಹೋದ್ರೆ ಒಂದು ಆ ಒಂದು ಶೋಧನೆಯ ಅಲೆ, ಒಂದು ಸಂಕಟದ ಅಲೆ ಬರ್ತದೆ ಮತ್ತು ನಮ್ಮ ಜೀವಿತವನ್ನ ನಾಶ ಮಾಡಿಬಿಡ್ತದೆ. Be patient till the coming of the Lord. ಅದಕ್ಕೋಸ್ಕರ ಕರ್ತನ ಬರೋಣದ ದಿನದ ತನಕ ದೀರ್ಘ ಶಾಂತಿಯಿಂದ ಇರಿ. Are you listening to this? ಇದನ್ನ ಕೇಳಿಸ್ಕೊಳ್ತಾ ಇದ್ದೀರಾ? James is saying, ಯಾಕೋಬನು ಹೇಳ್ತಾ ಇದ್ದಾನೆ, ಯಾಕೋಬ್ ಕಹತೆ ಹೈ, ಯಾಕೋಬನು ಹೇಳ್ತಾ ಇದ್ದಾನೆ, ಕಿಸಾನ್ ಕೋ ದೇಖಿಯೇ, ಒಬ್ಬ ರೈತನನ್ನ ನೋಡ್ರಿ. ಔರ್ ಮೈ ಪ್ರೇಯರ್ ಕರ್ ಅಥ ಬ್ರದರ್ ನಿರಂಜನ್ ಆಜಾಯ್ ಆಜ್ ಅವರ ಆಜಗ, ಮತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಿರಂಜನ್ ಹಾರ್ಡ್ವೇರ್ ಇಂಜಿನಿಯರ್ ಹೇ, ನಿರಂಜನ್ ಅವರು ಹಾರ್ಡ್ವೇರ್ ಕಂಪ್ಯೂಟರ್ ಹಾರ್ಡ್ವೇರ್ ಇಂಜಿನಿಯರ್ ಹೇ, ಅವರು ಕಂಪ್ಯೂಟರ್ ಹಾರ್ಡ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಲೇಕಿನ್ ಬಾರಿಶ್ ಕೆ ಮೌಸಮ್ ಮೇ ವೋ ಕಿಸಾನ್ ಭಿ ಹೇ, ಆದ್ರೆ ಮಳೆಗಾಲದ ದಿನಗಳಲ್ಲಿ ಅವರು ಒಬ್ಬ ರೈತನು ಕೂಡ ಆಗಿದ್ದಾರೆ. ರೈಸ್ ದೇ ಗ್ರೋ, ಅವರು ಭತ್ತವನ್ನ ಬೆಳೆಯುವಂತವರು. ಆರ್ ಯು ವಿತ್ ಮೀ? ನಮ್ಮೊಟ್ಟಿಗೆ ಇದ್ದೀರಾ? ಅಗರ್ ಮೈ ನಿರಂಜನ್ ಭಾಯಿ ಸೇ ಪೂಚು, ನಿರಂಜನ್ ಭಾಯಿ ಹಾತ್ ದಿಕ್ಕಾನ ಸಬ್ಕ. ಇಂಜಿನಿಯರ್ ಕಮ್ ಫಾರ್ಮರ್, ಓಕೆ ಥ್ಯಾಂಕ್ ಯು. ಅವರು ಇಂಜಿನಿಯರ್ ಕಮ್ ರೈತರು ಆಗಿದ್ದಾರೆ. ಶ್ಯಾಮಲ್ ಕಭಿ ಫ್ಯಾಮಿಲಿ ಲಗ್ತಾ ಹೈನಾ, ಶ್ಯಾಮಲ್ ಅವರ ಕುಟುಂಬ ಅವರು ಕೋಯಿ ಕಿಸಾನ್ ಹೈ. ಇಲ್ಲಿ ಮತ್ತೆ ಯಾರಾದ್ರೂ ನೀವು ವ್ಯವಸಾಯಗಾರರಾಗಿದ್ದೀರಾ, ರೈತರು, ಹೊಲ ಇದ್ದಂತವ್ರು? ರೈತರು ಅಂದ್ರೆ ನಿಮಗೆ ಪೇಷನ್ಸ್ ಇರ್ಲೇಬೇಕ್ರಿ. ರೈತರು ಅಂತ ಇಮ್ಯಾಜಿನ್ ಅಗರ್ ಮೈ ಆಪ್ ಮೇ ಸೇ ಅನೋ ನಿರಂಜನ್ ಭಾಯಿ ಸೇ ಯಾ ಮನೋಹರ್ ಭಾಯಿ ಸೇ ಕಿಸಿ ಸೇ ಪೂಚು. ಒಂದ್ ವೇಳೆ ಯೋಚಿಸಿ ನೋಡ್ರಿ, ನಿಮ್ಮಲ್ಲಿ ನಿರಂಜನ ಅಣ್ಣ ಅವರಿಗೆ ಅಥವಾ ಮನೋಹರ್ ಅಣ್ಣ ಅವರಿಗೆ ಕೇಳಿದ್ರೆ, ಕ್ಯಾ ಹರ್ ರೋಜ್ ಆಪ್ ಟೇಪ್ ಲೇಕರ್ ಖೇತ್ ಜಾತೆ ಹೈ? ಪ್ರತಿದಿನ ನೀವು ಒಂದು ಅಳತೆ ಪಟ್ಟಿಯನ್ನ ತಕೊಂಡು ಹೊಲಕ್ಕೆ ಹೋಗ್ತೀರಾ ಅಂತ? ಹಾ, ಕರೆಕ್ಟ್ ಕರೆಕ್ಟ್. ಯಾವ್ದೋ ಪಟ್ಟೆ ಅಂತ ಕೇಳಿಸ್ ಹೆದರ್ಬಿಟ್ಟಿದ್ಯಾನ್? ಹೊಸ ಪಟ್ಟೆ ಬಂದು ಅಳತೆ ಪಟ್ಟೆ, ಓಕೆ. ಹೊಸ ಅಕ್ಷರ ನನಗೂ, ನನ್ನ ಕೋಶದಲ್ಲಿ ಹೊಸ ಶಬ್ದ ಇದೆ, ಅಳತೆ ಪಟ್ಟೆ. ಎಲ್ಲಿಂದ ಸಿಕ್ತೋ? ಪಾಸ್ಟರ್ ರವಿ ಮೇಡಮ್ ಕೇಳ್ಬೇಕು, ಸರಿಯಾದ ಹೌದಲ್ಲ ಅಂತ. ಅದನ್ನ ಶಬ್ದ ಸರಿನಾ ಅಂತ ಇಮ್ಯಾಜಿನ್. ಕರೆಕ್ಟ್, ಥ್ಯಾಂಕ್ ಯು, ಕರೆಕ್ಟ್. ವಾವ್, ಐ ಡೋಂಟ್ ಕ್ಲಾಪ್, ಐ ವಿಲ್ ಕ್ಲಾಪ್ ಫಾರ್ ಮೈ ವೈಫ್, ಓಕೆ? ಡೋಂಟ್ ಕ್ಲಾಪ್, ಡೋಂಟ್. ಥ್ಯಾಂಕ್ ಯು ಸೋ ಮಚ್. ಇಮ್ಯಾಜಿನ್ ಅ ಫಾರ್ಮರ್, ಯೋಚಿಸಿ ನೋಡ್ರಿ, ಒಬ್ಬ ರೈತನು ಎವ್ರಿ ಡೇ ಹಿ ಗೋಸ್ ಟು ದ ಫಾರ್ಮ್, ಪ್ರತಿದಿನ ಆತನು ಹೊಲಕ್ಕೆ ಹೋಗ್ತಾ ಇದ್ದಾನೆ, ಟೇಪ್ ತೆಗಿತಾನೆ, ಆ ಒಂದು ಅಳತೆ ಪಟ್ಟಿಯನ್ನ ತೆಗಿತಾನೆ, ಅಂಡ್ ಮೆಷರ್ಸ್ ಎಷ್ಟು ಇಂಚ್ ಬೆಳೀತು, ಮತ್ತು ಅದನ್ನ ಮೆಷರ್ ಮಾಡ್ತಾನೆ, ಅಳಿತಾನೆ ಎಷ್ಟು ಇಂಚ್ ಬೆಳೀತು ಅಂತ. ಈಗ ನಾನು ಅವ್ರಿಗೆ ಲೆಟ್ ಮಿ ನಾಟ್ ಆಸ್ ದೆಮ್ ಸೈಂಟಿಫಿಕ್ಲಿ, ಈಗ ಅವರಿಗೆ ಅದನ್ನ ವೈಜ್ಞಾನಿಕ ರೂಪದಲ್ಲಿ ಕೇಳುವುದು ಬೇಡ. ಸೇ ಇಫ್ ದ ಸೈನ್ಸ್ ಸೇಸ್, ನೋಡಿ ವಿಜ್ಞಾನ ಹೇಳ್ತದೆ, ರೈಸ್ ನೋ ರೈಸ್ ಪ್ಲಾಂಟ್ ವಿಲ್ ಗಿವ್ ರೈಸ್ ಒನ್ಸ್ ಇಟ್ ಈಸ್ ಅರೌಂಡ್ ಸೇ 5 inches ಫಾರ್ ಎಕ್ಸಾಂಪಲ್. ಏನಾದ್ರೂ ಐಡಿಯಾ ಇದ್ರೆ ಎಷ್ಟು ಇಂಚ್ ಬೆಳೆದ್ರೆ ಅದರಲ್ಲಿ ಕಾಯಿ ಬರ್ತದೆ? ಅಕ್ಕಿ ಇಷ್ಟು 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 ಅಂದ್ರೆ ಎಷ್ಟಾಯ್ತು? ಇದಿಷ್ಟು ಎಷ್ಟು ರೀ ಸುಧಾವ್ರ, ನರ್ಸ್ ಕಮ್ ಫಾರ್ಮರ್ ಇದಾರ ತಡ್ರಿ, ಇಲ್ಲಿ ಇಷ್ಟು. ಏನ್ರಿ ನಿಮ್ಮ ಅಕ್ಕಿ ಬೇರೆ ಐತೆ, ಇವ್ರ ಅಕ್ಕಿ ಬೇರೆ ಐತೆ? ಓಕೆ, ಇಷ್ಟು. ಸೇ ಹೌ ಮೆನ್ ಅರೌಂಡ್ 2 feet? ಒಂದು 2 feet. ಟೇಕ್ ಫಾರ್ ಎಕ್ಸಾಂಪಲ್ 2 feet. ಆ ಒಂದು ಬೆಳೆ 2 feet ಎಕ್ಕುವಾಗ ಈಗ ರೈತನಿಗೆ ಖುಷಿ, ಈಗ ರೈತನಿಗೆ ಸಂತೋಷ. ಇಫ್ ದ ಕ್ರಾಪ್ ಗ್ರೋಸ್ 2 feet, ಆ ಒಂದು ಬೆಳೆ 2 feet ಎತ್ತರವಾಗಿ ಬೆಳೆದ್ರೆ, ಮೈ ಫ್ರೂಟ್ ಇಸ್ ಕಮಿಂಗ್ ಸೂನ್, ನನ್ನ ಬೆಳೆ ಬೇಗನೆ ಬರ್ತಾ ಇದೆ ಅಂತ. ಅದಕ್ಕಂತ ಹೇಳ್ಬಿಟ್ಟು ಪ್ರತಿದಿನ ಟೇಪ್ ತಗೊಂಡೋಗಿ ಎಷ್ಟು ಇಂಚ್ ಬೆಳೀತು, ಎಷ್ಟು ಇಂಚ್ ಬೆಳೀತ ಅಳಿತಾ ಕೂತ್ಕೊಳ್ತಾನ? ಅದಕ್ಕಂತ ಹೇಳ್ಬಿಟ್ಟು ಪ್ರತಿದಿನ ಹೋಗಿ ಅಳತೆ ಪಟ್ಟಿ ತಕೊಂಡು ಎಷ್ಟು ಇಂಚು ಬೆಳೀತಾ ಅಂತ ನೋಡ್ತಾ ಇಸ್ ಇಟ್ ಪಾಸಿಬಲ್ ಟು ಮೆಷರ್ ಇಟ್ ಎವ್ರಿ ಡೇ ಹೌ ಮನಿ ಇಂಚಸ್ ಇಟ್ ಗ್ರೀವ್, ಹೌ ಮನಿ? ಪ್ರತಿದಿನ ಅದನ್ನ ಆ ರೀತಿಯಾಗಿ ಅಳತೆ ಮಾಡೋದಕ್ಕಾಗಿ ಸಾಧ್ಯನಾ? ವಿ ಪ್ರೇ ಅ ಲಿಟ್ಲ್, ನಾವು ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ, ಎಷ್ಟು ಬದಲಾದ ಇವನು, ಎಷ್ಟು ಬದಲಾದ ಇವನು. ವಿ ಟ್ರೈ ಟು ಮೆಷರ್, ನಾವು ಅಳತೆ ಮಾಡೋದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ಹಾಗ ಮಾಡೋದು ಬೇಡ. ಬಿಕಾಸ್ ವೆನ್ ಇಟ್ ವಿಲ್ ಗ್ರೋ, ಯಾಕೆಂದ್ರೆ ಅದು ಬೆಳೆಯುವಾಗ ದ ಫಸ್ಟ್ ರೇನ್ ವಿಲ್ ಫಾಲ್ ಅಪಾನ್ ಇಟ್, ಅದರ ಮೇಲೆ ಮೊದಲೇ ಮಳೆ ಸುರಿತದೆ, ಸೆಕೆಂಡ್ ರೇನ್ ವಿಲ್ ಫಾಲ್ ಅಪಾನ್ ಇಟ್, ಮಳೆಯು ಸುರಿತದೆ. ಯು ಪ್ರೇ, ನೀವಾದ್ರೂ ಪ್ರಾರ್ಥನೆ ಮಾಡಿ, ಯು ಬಿಲೀವ್, ನೀವು ನಂಬ್ರಿ, ಡೋಂಟ್ ಸ್ಟಾಪ್ ಪ್ರೇಯಿಂಗ್, ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿ, ಗೋ ಟು ಯುವರ್ ಫೀಲ್ಡ್ ಎವ್ರಿ ಡೇ, ಪ್ರತಿದಿನ ನಿಮ್ಮ ಹೊಲಕ್ಕೆ ಹೋಗ್ರಿ, ಟೇಕ್ ದ ಅನ್ವಾಂಟೆಡ್ ಪ್ಲಾಂಟ್ಸ್, ಅಲ್ಲಿಂದ ಬೇಡವಾದಂತ ಸಸಿಗಳನ್ನ ತೆಗೆದು ಹಾಕ್ರಿ, ವಾಟರ್ ಇಟ್, ಅದಕ್ಕೆ ನೀರ್ ಹಾಕ್ರಿ, ಪ್ರೇ, ಪ್ರಾರ್ಥನೆ ಮಾಡ್ರಿ, ಪ್ರೇ, ಪ್ರಾರ್ಥನೆ ಮಾಡ್ರಿ, ಪ್ರೇ, ಪ್ರಾರ್ಥಿಸಿರಿ, ವೈಲ್ ಯು ಆರ್ ಪ್ರೇಯಿಂಗ್, ನೀವು ಪ್ರಾರ್ಥನೆ ಮಾಡುವಾಗ
ನಿಶ್ಚಯವಾಗಿ ನೀವು ಫಲವನ್ನ ಕಾಣ್ತೀರಾ. ಇಫ್ ದ ಲಾರ್ಡ್ ಹ್ಯಾಸ್ ನೆವರ್ ಫೇಲ್ಡ್ ದ ಕ್ರಾಪ್ಸ್ ಆಫ್ ದ ಫಾರ್ಮರ್ ಅನ್ಬಿಲೀವಿಂಗ್ ಫಾರ್ಮರ್, ಹೌ ಮಚ್ ಮೋರ್ ಹಿ ವಿಲ್ ಗಿವ್ ಫ್ರೂಟ್ಸ್ ಟು ದ ಬಿಲೀವಿಂಗ್ ಫಾರ್ಮರ್ಸ್ ಆಫ್ ದ ಹೌಸ್ ಆಫ್ ದ ಲಿವಿಂಗ್ ಗಾಡ್. ಒಂದ್ ವೇಳೆ ನಂಬದೇ ಇರುವಂತಹ ಆ ರೈತನಿಗೆ ಕರ್ತನು ಬೆಳೆಯನ್ನ ಕೊಡುವುದಾಗಿದ್ರೆ, ಆ ಜೀವ ಸ್ವರೂಪನಾದ ಕರ್ತನ ಮೇಲೆ ನಂಬಿಕೆ ಇಡುವಂತಹ ರೈತನಿಗೆ ಆತನು ಇನ್ನೂ ಎಷ್ಟು ಹೆಚ್ಚಾಗಿ ಕೊಡುವನಲ್ಲವೇ. ಪಾಸ್ಟರ್, ಮೈ ಹಸ್ಬೆಂಡ್ ಇಸ್ ನಾಟ್ ಚೇಂಜಿಂಗ್, ನನ್ನ ಗಂಡನು ಬದಲಾಗ್ತಾ ಇಲ್ಲ. ಡೋಂಟ್ ವರಿ, ಚಿಂತಿಸಬೇಡ್ರಿ, ಬಿ ಪೇಷಂಟ್, ತಾಳ್ಮೆಯಿಂದ ಇರ್ರಿ, ಅಂಡ್ ಪ್ರೇ, ಮತ್ತು ಪ್ರಾರ್ಥಿಸಿರಿ. Somebody say pray. ಯಾರಾದರೂ ಹೇಳಿ ಪ್ರಾರ್ಥಿಸು. Somebody say pray. ಪ್ರಾರ್ಥಿಸು, ಪ್ರಾರ್ಥಿಸು. Hallelujah. 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 Many times ಅನೇಕ ಬಾರಿ we feel like giving up. ನಮಗೆ ಬಿಟ್ಟು ಬಿಡಬೇಕು ಏನೋ ಅಂತ ಅನಿಸುತ್ತದೆ. Be patient. ಆದರೆ ತಾಳ್ಮೆಯಿಂದಿದ್ದು. Whenever Pastor Prakash or anybody tells me pastor. ಯಾವಾಗೆಲ್ಲ ಪಾಸ್ಟರ್ ಪ್ರಕಾಶ್ ಅಥವಾ ಇನ್ನು ಯಾರಾದರೂ ನನಗೆ ಹೇಳುವಾಗ ಬದಲಾಗ್ತಾನೆ ಇಲ್ಲ ಪಾಸ್ಟರ್. ಇವರು ಬದಲಾಗ್ತಾನೆ ಇಲ್ಲ ಪಾಸ್ಟರ್. I always say. ನಾನು ಯಾವಾಗಲೂ ಹೇಳ್ತೇನೆ. Pray hard. ಇನ್ನು ಹೆಚ್ಚಾಗಿ ಪ್ರಾರ್ಥಿಸು. Try hard. ಇನ್ನು ಹೆಚ್ಚು ಪ್ರಯತ್ನಿಸು. Because our hope is still the coming of the Lord. ಯಾಕೆಂದ್ರೆ ನಮ್ಮ ಒಂದು ನಿರೀಕ್ಷೆ ಆ ಕರ್ತನ ಬರೋಣ ಬರುವ ದಿನದ ತನಕ ಇದೆ. ಇವತ್ತಿಲ್ಲ ನಾಳೆ ಬದಲಾಗ್ತಾನೆ ಸ್ವಾಮಿ ಬರೋದ್ರವರೆಗೂ ನಮ್ಮ ನಿರೀಕ್ಷೆ ಉಂಟು. ಅಥವಾ ನಾವು ಸಾಯುವವರೆಗೂ ಆಗ್ಬೇಕು ಅಥವಾ ಸ್ವಾಮಿ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಅಲ್ಲಿವರೆಗೂ ನಾನು ಸೋಲಲ್ಲ, ಬಿಟ್ಟು ಕೊಡಲ್ಲ, ತಾಳ್ಮೆಯಿಂದ ಕಾಯ್ತೀನಿ. ಯಾಕಂದ್ರೆ ಕರ್ತನು ಫಲ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಬಿಟ್ವೀನ್ ದ ಹರ್ಡ್ಸ್, ಯು ನೋ ವಾಟ್ ಇಸ್ ಪೇಷನ್ಸ್? ಸಂಬಡಿ ಅ ಸ್ಕಾಲರ್ ಸೆಡ್ ಲೈಕ್ ದಿಸ್, ಪೇಷನ್ಸ್, ಪೇಷನ್ಸ್. ಒಬ್ಬ ಸ್ಕಾಲರ್ ಅವರು ತಾಳ್ಮೆಯ ಬಗ್ಗೆ ಹೀಗೆ ಹೇಳಿದ್ರು. ಪೇಷನ್ಸ್, ತಾಳ್ಮೆ ಅಂದ್ರೆ ಈಸ್ ಅ ಸ್ಟ್ರೆಂತ್. ಸಂಬಡಿ ಸೇ ಸ್ಟ್ರೆಂತ್. ಯಾರಾದ್ರೂ ಹೇಳಿ ಬಲ. ಪೇಷನ್ಸ್ ಈಸ್ ಅ ಸ್ಟ್ರೆಂತ್. ತಾಳ್ಮೆಯು ಅದು ಬಲವಾಗಿದೆ. ಟು ಸ್ಟ್ಯಾಂಡ್ ಟಿಲ್ ದಿ ಎಂಡ್, ಕೊನೆಯವರೆಗೆ ನಿಂತುಕೊಳ್ಳುವುದಕ್ಕಾಗಿ ಬೇಕಾದಂತ ಬಲ. ಪೇಷನ್ಸ್, ತಾಳ್ಮೆಯು ಈಸ್ ಅ ಹೋಪ್ ಅಂಡ್ ಫೇತ್. ಅದು ನಂಬಿಕೆಯು ಮತ್ತು ನಿರೀಕ್ಷೆಯು ಕೂಡ ಆಗಿದೆ. ದಟ್ ಸೇಸ್, ಅದು ಹೇಳುತ್ತೆ, ದ ಲಾರ್ಡ್ ಈಸ್ ಆನ್ ಮೈ ಸೈಡ್, ದಿಸ್ ಸ್ಟಾರ್ಮ್ ವಿಲ್ ಶೋರ್ಲಿ ಪಾಸ್. ಕರ್ತನು ತಾನೇ ನನ್ನ ಪಕ್ಷದಲ್ಲಿ ತಾನೆ, ಮತ್ತು ಈ ಒಂದು ಬಿರುಗಾಳಿ ತಾನಷ್ಟಕ್ಕೆ ತಾನೇ ಅದು ಹೊರಟು ಹೋಗ್ತದೆ. ಶೋರ್ಲಿ ಇಟ್ ವಿಲ್ ಗೋ ಅವೇ. ನಿಶ್ಚಯವಾಗಿ ಅದು ಹೊರಟು.